ಪರಿಸರ ವಿರೋಧಿಯಾಗಿ ಪೂರ್ಣ ಭೂಮಂಡಲವನ್ನೇ ಜಯಿಸಲು ಹೊರಟ ಮಾನವನಿಗೆ ಸೆಡ್ಡು ಹೊಡೆಯುವಂತೆ ಅನಿರೀಕ್ಷಿತವಾಗಿ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿರುವ COVID-19 ಎಂಬ ವೈರಾಣು ಕೊರೋನಾ ಎಂಬ ಮುಖಹುತ್ತು ಅದೃಶ್ಯವಾಗಿ ನಗರ ಜೀವನದ ಪ್ರತಿಷ್ಠೆಯನ್ನು ಪತನಗೊಳಿಸಿ ತಮ್ಮ ತಮ್ಮ ಮೂಲ ನೆಲೆಗಳಿಂದ ಪರಕೀಯರಾದ ಸಾವಿರಾರು ಯುವಕ ಯುವತಿಯರನ್ನು ಅವರವರ ಸ್ವಸ್ಥಾನಕ್ಕೆ ಅದೇ ಹಳ್ಳಿಗಳತ್ತ ಮತ್ತೆ ಅಟ್ಟಿದೆ. ಅಪ್ಪ ಅಮ್ಮ ಅಪ್ಪ ಎಲ್ಲಿ ಹೋಗಿದ್ದಾರೆ? ಅಮ್ಮ ತೋಟಕ್ಕೆ ಹೋಗಿದ್ದಾರೆ. ಸರಿ ಅಮ್ಮ, ನನಗೆ ಫುಲ್ ಸುಸ್ತಾಗಿದೆ, ನಾನು ಮಲ್ಕೋತೇನೆ. ಬಂದು ಮನೆ ಸೇರಿದ ಹರ್ಷ ಮೊದಲಿಗೆ ಮಾಡಿದ್ದು ಪುಟ್ಟ ಮನೆಯ ಮೂಲೆ ಮೂಲೆಗಳಲ್ಲೂ ಕನಿಷ್ಠ 4 ಗೆರೆಯ ನೆಟ್ವರ್ಕ್ ಹಂಟಿಂಗ್ ಹಾಗೂ ಅದರಲ್ಲಿ ಯಶಸ್ವಿಯಾಗಿ ಮುಗುಳ್ನಕ್ಕದ್ದು. ಮುಂದಿನ 3 ದಿನಗಳ ಸುಂದರ ಸಾಂಸಾರಿಕ ಬದುಕು ಈ ಸಾರ್ವಜನಿಕ ಜಾಲ ತಾಣಗಳ ಮಧ್ಯೆ ಹೀಗಿತ್ತು. ಬೆಳಗಾದರೆ ವಾಟ್ಸಪ್, ಮಾರ್ನಿಂಗ್ ತಿಂಡಿ ಇನ್ಸ್ಟಾಗ್ರಾಮ್ ಜೊತೆ, ಮಧ್ಯಾಹ್ನದೂಟ ಸ್ನ್ಯಾಪ್ಚಾಟ್, ಮತ್ತೆ ಮಲಗುವ ಮುನ್ನ ಅದೇ ಫೇಸ್ಬುಕ್. ಆದರೆ ಅಂತ್ಯವೆಂಬುದು ಪ್ರತಿಯೊಂದಕ್ಕೂ ಇದ್ದೇ ಇದೆ. ನಗರ ಜೀವನದಲ್ಲಿ ಕಚೇರಿ ವ್ಯವಹಾರಿಕ ಬದುಕಿನ ಒತ್ತಡಗಳ ನಡುವೆ ಅತ್ಯಂತ ಪ್ರೀತಿ ಪಾತ್ರವಾಗಿದ್ದ ಈ ಸಾಮಾಜಿಕ ಜಾಲತಾಣಗಳೇ ಸುಂದರ ಹಳ್ಳಿ ಬದುಕಿನ ನಿರ್ಮಲ ಪರಿಸರದ ಹಾರು ಹಕ್ಕಿಗಳ ಚಿಲಿಪಿಲಿ ನಾದದ ಹರಿಯುವ ತೆರೆಗಳ ಬೋರ್ಗರೆವ ಸದ್ದಿನ ಅಪ್ಪ ಅಮ್ಮನ ಕಳಚಿಕೊಳ್ಳಲಾಗದ ಅಗಾಧ ಪ್ರೀತಿಯ ನಡುವೆ ಕರಗಿ ಹೋಗುವಷ್ಟು ಬೋರ್ ಎನಿಸಿದ್ದು ಸುಳ್ಳಲ್ಲ. ಆಗ ತೋಟಕ್ಕೆ ಹೋಗ್ತಿದ್ದೀರಾ? ಹೌದೌದು, ನಾನು ಬಂದೆ. ಬಾ ಬಾ ಬಾ, ಹೋಗ ಮೊಬೈಲ್ ಚಾರ್ಜಿಗೆ ಇಟ್ಟು ಬರ್ತೀನಿ. ಆಯ್ತಾಯ್ತು ಬಾ. ನೀ ಮೊಬೈಲ್ ಚಾರ್ಜಿಗೆ ಇಟ್ಟಿಯಾ? ಹಾ ಪಪ್ಪ. ಆ ಅಡಿಕೆ ಒಂದು ಹೆಕ್ಕಿಕೋಣ. ಓ ಪಪ್ಪ, ಕೊಕ್ಕೋ ಗಿಡದಲ್ಲಿ ಹೂ ಬಿಟ್ಟಿದೆ. ಹೌದಣ್ಣ, ನೋಡು ಅಲ್ಲೊಂದು ಹಣ್ಣಿದೆ, ಕೊಯ್ಕಪ್ಪ. ಯಪ್ಪ ಶಿಟ್, ಓ ಇರ್ಬೇಕಾಟ. ಇಲ್ಲಿ ಹೊಡಿ ಪುಟ್ಟ. ತಿನ್ಬೋದು ಪಪ್ಪ ಇದನ್ನ? ಏನ್ ತಿನ್ನದೆ, ತಿನ್ನು. ಏನೇ ಹೇಳಿ ಪಪ್ಪ, ಈ ನ್ಯಾಚುರಲ್ ಚಾಕ್ಲೇಟ್ ಮಾತ್ರ ಸಖತ್ತಾಗಿದೆ. 2 ಗಂಟೆಗೆ 3 ಫೇಸ್ ಕರೆಂಟ್ ಬರ್ತದೆ, ಗೇಟ್ ಚೇಂಜ್ ಮಾಡಿಕೊಡು ಆಯ್ತಾ? ಓ ಶಿಟ್. ಓಯ್ ಪುಟ್ಟ, ನೋಡ್ಕೊಂಡು ಹಾರು ಮರೆಯ, ಜೋಪಾನ. ಯಪ್ಪ ಪುಟ್ಟ, ಗೇಟ್ ಅಲಾರ್ಮ್ ತಿರುಸ್ ಮರೆ. ಇತ್ಲಾಗಿ ಇತ್ಲಾಗಿ ಏನ್ ಮೆಲ್ಲ ಮರೆ, ಗಟ್ಟಿ ತಿರುಸ್ಬೇಡ, ಹೋದ್ರೆ 400-500 ರೂಪಾಯಿ. ಪುಟ್ಟ ಸೆಟ್ ಅಲ್ಲ, ಕರೆಂಟ್ ಬಂದ ನೋಡ್ಬಿಟ. ಕರೆಂಟ್ ಬಂದಿಲ್ಲ ಪಪ್ಪ. ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಬಂದಿಲ್ಲ ಅಂದ್ರೆ ಹೆಂಗ್ ಕೃಷಿ ಮಾಡ್ತೀರಾ ನೀವು? ಅದೇ ಸಮಸ್ಯೆ. ಈ ಪೇಪರ್ ಅಲ್ಲಿ ಇವಾಗ ಪ್ರಾಫಿಟ್ ಇದೆಯಾ? ಮೊದಲು ಮೊದಲೆಲ್ಲ 700-800 ರೂಪಾಯಿ ಕೆಜಿಗೆ, ಈಗ 300-400. ಕಷ್ಟ. ಪುಟ್ಟ ನಿಧಾನ ಬಾ. ನಿನ್ನ ಕಾರು ಬೈಕ್ ಇದೆಲ್ಲ ಟೈರು ಇದೇ ರಬ್ಬರಿಂದ ಆಗೋದು. ನೋಡ್ಬಿಟ್ಟ ನಿಂಗೆ ಈ ಗಾಳಿ, ಬೆಳಕು, ಸ್ವಚ್ಛ ನೀರು ಇದೆಲ್ಲ ಬೆಂಗಳೂರಲ್ಲಿ ಸಿಗ್ತದ? ಇಲ್ಲ ಬಿಡಿ ಪಪ್ಪ, ಸಿಕ್ಕಿದ್ರು ಕೂಡ ಎಲ್ಲ ಹಣ ಕೊಟ್ಟು ತಗೊಳ್ಬೇಕು. ಹೋಗ್ಲಿ ಬಿಡು, ಬಾ ನಾಗನಕಟ್ಟೆಗೆ ಹೋಗಿ ಕೈ ಮುಗಿದು ಕಾಯಿ ತೆಗಿಯೋರಿಗೆ ಹೋಗುವ. ನೋಡು ತೆಂಗಿನ ಮರದಿಂದ ತೆಂಗಿನಕಾಯಿ ಕೀಳೋದು ಎಷ್ಟು ಕಷ್ಟ ಅಂತ. ಹೌದಾ ನೋಡಿ, ನಿಮ್ಮ ಹನುಮಂತ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ದಾನೆ. ಒಂದು ತೆಂಗಿನ ಮರ ಬೆಳೆ ಕೊಡಬೇಕಾದ್ರೆ 7-8 ವರ್ಷ ಬೇಕು. ನೋಡು ಇದಕ್ಕೆ 30 ವರ್ಷ ಆಯಿತು. ಒಂದು ತೆಂಗಿನ ಗಿಡವನ್ನು ಕೂಡ ಚಿಕ್ಕನಲ್ಲಿ ಹುಳ ಹುಪ್ಪಡಿ ಬರದಾಗೆ ನೋಡಿಕೊಳ್ಬೇಕು. ಯಮ್ಮ ಹಣ್ಣಾಗ್ಲಿಲ್ವಾ? ರಾಮಣ್ಣ ಇದರಲ್ಲಿ ಹಲಸಿನ ಹಣ್ಣು ಇದೆ ಅಂತ ಹೇಳಿದ್ರು. ಇಲ್ಲ ಪುಟ್ಟ, ಇನ್ನೂ 2-3 ದಿವಸ ಬೇಕು.
ಪಾಪ ಗೇರನ್ನು ನೋಡಿದಾಗ ನೆನಪಾಯ್ತು, ಈ ವರ್ಷನೂ ನನಗೆ ಗೇರ್ ಬೀಜ ತೆಗೆದಿಟ್ಟಿದ್ದೀರಲ್ವಾ. ಆಮೇಲೆ ಸುಮ್ಮನೆ ಬೆಂಗಳೂರಲ್ಲಿ ಗೋಡಂಬಿ ಅಂತ 100 ಗ್ರಾಮ್ಸಿಗೆ 300-500 ಕೊಡಬೇಕಾಗತ್ತೆ ಪಾಪ. ಯಪ್ಪಾ ಈ ಮುಳ್ಳು ಬೇರೆ. ಬಾ ಬಾಳೆಗೊನೆ ಇದ್ರೆ ತಗೊಂಡೋಗುವ. ಈ ಬಾಳೆಗೊನೆಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ ಅಲ್ಲ ಪಾಪ. ಖರ್ಚಿ ಖರ್ಚಿ ಅಂತ ಇಲ್ಲ, ಆದರೆ ಗಾಳಿ ಗೀಳೆಲ್ಲ ಬಂದರೆ ಒಂದು ಉಳಿಯೋದಿಲ್ಲ. ಮಂಗನ ಘಟ್ಟ ಬೇರೆ. ಏನೇ ಆದರೂ ನಮ್ಮ ಕುಟುಂಬ ಕಾಪಾಡುವ ದೈವ ದೇವರನ್ನೊಂದು ಮನಿಬಾರದು ಮಾರೆ. ಸರಿ ಪಾಪ. ಹಾಂ ಈಗಷ್ಟೇ ಒಂದೆರಡು ಏಲಕ್ಕಿ ಬರ್ತಾ ಇದೆ. ಏನು ಪಾಪ ಸುಸ್ತಾ? ಕಳ್ಳ ಸುಸ್ತು ನಿಂಗೆ. ಅಯ್ಯೋ ಪಾಪ ಹುಷಾರು ನೋಡ್ಕೊಳ್ಳಿ. ನೋಡು ಇದೆಲ್ಲ ನಾವೇ ನೆಟ್ಟು ಬೆಳೆಸಿದ ಅಡಕೆ ಗಿಡಗಳು. ಇನ್ನೊಂದು 5 ವರ್ಷ ನಾವು ಚೆಂದ ಮಕ್ಕಳಾಗಿ ನೋಡಿಕೊಳ್ಳಬೇಕಾಗ್ತದೆ. ಆನಂತರ ಗೊಬ್ಬರ ನೀರು ಅದನ್ನೆಲ್ಲ ಕೊಟ್ಟುಕೊಂಡು ಚೆಂದ ಅದನ್ನು ಪೋಷಣೆ ಮಾಡಿದರೆ ಗಿಡ ಒಳ್ಳೆಯದು ಬರ್ತದೆ. ಇದು 5 ವರ್ಷ ಆದ ನಂತರ ಈ ರೀತಿಯಾಗಿ ಹಿಂಗಾರ ಬಿಡ್ತದೆ. ಅಲ್ಲಿ ಆಗಾಗ ಮದ್ದು ಸ್ಪ್ರೇ ಮಾಡಿಕೊಂಡು ಅದನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ಕಾಡು ಕಳೆಗಳನ್ನೆಲ್ಲ ಆಗಾಗ ಕ್ಲಿಯರ್ ಮಾಡಿದರೆ ತೋಟ ಹಾಳು. ರಬ್ಬರಲ್ಲೂ ಅಡಿಕೆ ಮರ ಥರ 5 ವರ್ಷ ಆದಮೇಲೆ ಈಲ್ಡಿಂಗ್ ಬರೋದಾ? ಇಲ್ಲ, ಸಾಮಾನ್ಯವಾಗಿ 7 ವರ್ಷ ಆದ ನಂತರ ಮಾರ್ಕ್ ಮಾಡಿ ಈ ರೀತಿಯಾಗಿ ಅದನ್ನು ಹಾಲು ತೆಗಿಬೇಕಾಗ್ತದೆ. ಓ ಹಾಗಿದ್ರೆ ಇದ್ರಲ್ಲಿ ಮೇನ್ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಸಿಕ್ಕಾಪಟ್ಟೆ. ಖರ್ಚು ಜಾಸ್ತಿ, ಟ್ಯಾಪಿಂಗ್ನವರ ಕಿರಿಕಿರಿ, ರೇಟ್ ಕೂಡ ಮಾರ್ಕೆಟಲ್ಲಿ ಕಡಿಮೆ. ಅಪ್ಪ ಇಲ್ಲೂ ಸೊಳ್ಳೆ ಕಾಟನ. ಏನೋ ಸೀಮೆ ಹುಲ್ಲ? ಅಯ್ಯೋ ನಾನಿದನ್ನು ಕಬ್ಬಿನ ಗಿಡ ಅಂತ ಅಂದ್ಕೊಂಡಿದ್ನಲ್ಲ ಪಪ್ಪ. ಸೀಮೆ ಹುಲ್ಲು ಹಾಕೋದ್ರಿಂದ ಹಸು ಜಾಸ್ತಿ ಹಾಲು ಕೊಡುತ್ತೆ ಅನ್ನೋ ವಿಷಯನೂ ನನಗೆ ಗೊತ್ತಿರಲಿಲ್ಲ ಪಪ್ಪ. ಏನು ಗೊತ್ತಾ ಪುಟ್ಟ, ತಲೆ ಇದ್ರೆ ಎಲೆ ಮರಿ ಜೀವನ ಮಾಡ್ಬೋದು ಅಂತಿರೋ ಗಾದೆ ಮಾತು ಉಂಟಾ? ಓ ಸಾಕು ಸುಮ್ಮನೆ ಇರಿ ಪಪ್ಪ, ನೀವೇ ಅಲ್ಲಿದ್ದನ್ನೆಲ್ಲ ಮಾರ್ತೀರಾ, ಎಲ್ಲ ನೀವೇ ತಿಂದು ಖಾಲಿ ಮಾಡ್ತೀರಾ. ಈಗಿನ ರೋಗಗಳನ್ನು ನೋಡಿದ್ರೆ ಪಪ್ಪ ನಮಗೆ ಬೇಕಾದ ತರಕಾರಿ ನಾವೇ ಬೆಳೆಸೋದೆ ಬೆಸ್ಟ್. ಹಾಜಿಕ್ಕ ಹಾ ಹೌದಾ ಅರೆಯಣ್ಣ? ಹಾ 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 ಬಂದೆ 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 ಈಗ ಬಂದೆ. ಅಮ್ಮ 2 ಸೌತೆಕಾಯಿ ಇಟ್ಕೊಳ್ಳಿ ಕೇಳಿದ್ದಾರೆ, ತಕ್ಕೊಳ್ಳು ಆಯ್ತಾ? ಹೋದ ಕೂಡಲೇ ಅಮ್ಮನೇ ಕೊಟ್ಟು ಬಿಡು. ಈ ಕಾಡು ಕಳೆನೆಲ್ಲ ಆಗಾಗ ಕ್ಲಿಯರ್ ಮಾಡಬೇಕು. ಮಾರಿ ಇದು ನೋಡಿ ಈಗ ಸರಿ ಆಯ್ತು. ಮತ್ತೆ ಇಂಥ ಕುಂಭ ಮರನೆಲ್ಲ ದೂಡಿ ಹಾಕೊಳ್ಬೇಕು. ಓ ಪಪ್ಪ ಹಾ ಈ ಮರ ಇನ್ನು ಚೆನ್ನಾಗಿ ಬರ್ತದೆ. ಈ ಪಪ್ಪಾಯ ಹಣ್ಣಾಗಿದೆ ಅಂತಲ್ಲ? ಹಾ ತಕೋ ತಕೋ, ನಾಳೆಗಾದ್ರೂ ಹಣ್ಣಾಗ್ಬೋದು. ಅಲ್ಲಿ ನೋಡಿ ಪಪ್ಪ ಜಾಕಿನ. ನಿನ್ನೆ ಒಂದು ಜಟ್ಟು ಚೇಂಜ್ ಮಾಡ್ಲಿಕ್ಕೆ ಆಗ್ತದ ನೋಡುವ. ಯಪ್ಪ ಓ ಓ ಫುಲ್ ಚಂಡಿ ಪಪ್ಪ ನಾನು. ಬಿಡು ನಿನ್ನೆಲ್ಲ ಆಗ್ಲಿಕ್ಕಿಲ್ಲ ಕೊಡಿಚೆ. ಓಯ್ ಬೇ ಕರೆಂಟ್ ಹೋತು ಇನ್ನೋ ಟ್ರಕ್. ಏನು ಪಪ್ಪ ಇದು, ಪ್ರಾಫಿಟ್ಗಿಂತ ಜಾಸ್ತಿ ಬರೀ ಖರ್ಚುಗಳಲ್ಲಿ ಇಷ್ಟೇ ಕಾಣ್ತಿದೆ. ಇದು ಗೊಬ್ಬರ ಹಾಕಿದ್ದು, ಸ್ಪ್ರೇ ಮಾಡಿದ್ದು, ರಬ್ಬರ್ ಟ್ಯಾಪಿಂಗ್ನವ್ರದ್ದು ತುಂಬ ಇದೆ ಬಿಡು. ಅದು ಸಾಕು ಪಪ್ಪ, ಇಷ್ಟು ವರ್ಷ ನೀವು ಇಲ್ಲಿ ಕಷ್ಟಪಟ್ಟಿರೋದೆಲ್ಲ ಸಾಕು. ಇವಾಗ ನೋಡಿ ನನಗೂ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಇದೆ, ಕೈ ತುಂಬ ಸಂಬಳ ಇದೆ, ಇನ್ನೇನು ಇದನ್ನೆಲ್ಲ ಮಾರಿ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಡೋಣ ಪಪ್ಪ. ಹೌದು ನೀನು ಹೇಳಿದ್ದು 100ಕ್ಕೆ 100 ನಿಜ. ನೋಡು ಇದರಲ್ಲಿ ಲಾಭನೂ ಇದೆ ನಷ್ಟನೂ ಇದೆ.
ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮಗೆ ನೆಮ್ಮದಿ ಇದೆ. ನೀನೇನು ಮಾಡ್ತಿದ್ದೀವೋ ಅದನ್ನು ನೀನು ಮುಂದುವರಿಸು. ನಾನಂತೂ ಈ ಊರು ಈ ಜಾಗ ಬಿಟ್ಟು ಬರಲ್ಲ. ಒಂದು ಮಾತು ಹೇಳಲ್ಲ ಪಪ್ಪ, ಇಷ್ಟು ವರ್ಷ ನಾನು ಎಲ್ಲರ ಹತ್ರನು ಹೇಳ್ಕೊತಾ ಇದ್ದೆ, ಊರಲ್ಲಿ ನಮ್ಮ ಎಸ್ಟೇಟ್ ಇದೆ, ನಾವು ಅಡಿಕೆ ಬೆಳಿತೀವಿ, ರಬ್ಬರ್ ಬೆಳಿತೀವಿ, ಕೊಕ್ಕೋ ಮತ್ತೊಂದು, ಆ್ಯಂಡ್ ಇಷ್ಟು ವರ್ಷ ನಾನು ಅದನ್ನೆಲ್ಲ ನೋಡ್ತಾ ಬೆಳೆದ್ನೆ ಹೊರತು ಅದನ್ನು ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಪಪ್ಪ. ನೀವು ಅಷ್ಟೇ ನಮ್ಮನ್ನು ಹಾಸ್ಟೆಲ್ಗೆ ಹಾಕ್ಬಿಟ್ಟು ಅಲ್ಲಿ ಓದಿಸ್ತಾ ಇದ್ರಿ, ಆ್ಯಂಡ್ ನೀವಿಲ್ಲಿ ಕಷ್ಟಪಟ್ಟು ಇದನ್ನೆಲ್ಲ ಬೆಳೀತಾ ಇದ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ್ರೂ ಆ ಕಷ್ಟದಲ್ಲೂ ಒಂದು ನೆಮ್ಮದಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಪಪ್ಪ, ಸೀರಿಯಸ್ಲಿ ಗ್ರೇಟ್ ಪಪ್ಪ ನೀವು. ತಾಯಿಯಂತೆ ಸಲಹುವ ಈ ನೆಲ, ತನ್ನ ಬಳಗದೊಂದಿಗೆ ಆಡಿ ಬೆಳೆದ ಈ ಪರಿಸರ, ಹಿರಿಯರು ಮುಂದುವರಿಸಲು ಬಿಟ್ಟು ಹೋದ ಪರಂಪರೆ, ಅವರು ಆರಾಧಿಸುತ್ತಿದ್ದ ಕಾರ್ಣಿಕದ ದೈವಗಳು ಹಾಗೂ ನಾಗಾರಾಧನೆಯ ಸ್ಥಾನಗಳು, ಅದರೊಂದಿಗೆ ಅಂಟಿಕೊಂಡಿರುವಂತಹ ನಮ್ಮ ಸಂಸ್ಕೃತಿ, ತಾವು ಬೆಳೆದ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳೊಂದಿಗಿನ ಸಹಬಾಳ್ವೆ, ಪ್ರಕೃತಿಯೊಂದಿಗಿನ ಒಡನಾಟ, ಶಾಂತಿ ಸೌಹಾರ್ದತೆಯಿಂದ ಕೂಡಿ ಬಾಳುವ ನೆಮ್ಮದಿಯ ಜೀವನ ಇಲ್ಲಿದೆ. ಕೃಷಿ ವ್ಯವಸಾಯದಲ್ಲಿ ತ್ಯಾಗ ಮನೋಭಾವವಿದೆ. ದೇಶ ಕಾಯುವ ಯೋಧ, ವ್ಯವಸಾಯ ಮಾಡುವ ರೈತನಿಗಿಂತ ದೊಡ್ಡ ಕಾಯಕ ಬೇರೊಂದಿಲ್ಲ. ದೇಶದ ಬೆನ್ನೆಲುಬಾದ ಕೃಷಿಯ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದಿದ್ದರೆ ದೇಶದ ಪರಿಸ್ಥಿತಿ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ.